ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್ ಸ್ನೇಹಿತರೆ. ಇವತ್ತಿನ ಒಂದು ಎಪಿಸೋಡ್ ನಿಮಗೆ ಒಂದು ಒಂದು ಗಿಫ್ಟ್ ಬಾಕ್ಸ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಏನಿದೆ ಗಿಫ್ಟ್ ಬಾಕ್ಸ್ ಅಂತಿದ್ರೆ, ಒಂದು ಸೌಂಡ್ ಒನ್ ಕಂಪ್ನಿ ಒಂದು ಇಯರ್ಫೋನ್ ಅಂತ ಹೇಳ್ಬೋದು. ನಾನು ತುಂಬ ಇಯರ್ಫೋನ್ಸ್ಗಳನ್ನ ಹೆಡ್ಫೋನ್ಸ್ಗಳನ್ನ ರಿವ್ಯೂ ಮಾಡಿದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ನೀವು ತುಂಬ ಕಾಸ್ಟ್ಲಿ ಇರೋ ಹೆಡ್ಫೋನ್ಸ್ಗಳನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋ ಒಂದು ಇಯರ್ಫೋನ್ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಇದ್ದರೆ, ಕೇವಲ 300 ರೂಪಾಯಿಗೆ ಒಂದು ಬ್ರ್ಯಾಂಡೆಡ್ ಇಯರ್ಫೋನ್ ಅಂತ ಹೇಳ್ಬೋದು. ಒಂದು ಈ ಒಂದು ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ, ಪ್ಲಾಸ್ಟಿಕ್ ಬಾಕ್ಸ್. ಇದು ಗಿಫ್ಟ್ ಕೊಡೋಕ್ಕೆ ಒಂದು ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಇಯರ್ಫೋನ್ ಅಂತ ಕೂಡ ಇದು ಹೇಳ್ಬೋದು. ಸೊ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆ ಬರ್ಡೇಗೆ ಅಥವಾ ಏನಾದರೂ ಏನಾದರೂ ಗಿಫ್ಟ್ ಕೊಡಬೇಕಿತ್ತು ಅಂದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಿಸ್ ಮಾಡಿದ್ರೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಒಂದು ಬ್ರೌನ್ ಮತ್ತು ರೆಡ್ ಕಲರ್ನ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಸೌಂಡ್ 1616 ಅಂತ ಒಂದು ಮಾಡೆಲ್ನ ಒಂದು ನೇಮನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಒಂದು ಬಾಕ್ಸ್ನ ಒಂದು ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಕವರ್ನಿಂದ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲ ಬಂದಿದೆ ಒಂದು ಇಯರ್ಫೋನ್ ಜೊತೆ ಅಂತ. ಬಾಕ್ಸ್ ನೋಡೋಕ್ಕೆ ತುಂಬ ಒಂದು ಲುಕ್ ಆಗಿದೆ ಅಂತ ಹೇಳ್ಬೋದು. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದು. ಹಿಂದ್ಗಡೆ ಭಾಗದಲ್ಲಿ ಈ ಒಂದು ಇಯರ್ಫೋನ್ನ ಒಂದು ಸ್ಪೆಸಿಫಿಕೇಷನ್ನ ಮೆನ್ಷನ್ ಮಾಡಿರುವಂಥದ್ದು. ಸೌಂಡ್ 1616 ಸ್ಮಾರ್ಟ್ಫೋನ್ ಹೆಡ್ಸೆಟ್ ಅಂತ ಹೇಳ್ತಾ ಇದ್ದಾರೆ. ಒಂದು ಮೈಕ್ ಕೂಡ ಈ ಒಂದು ಇಯರ್ಫೋನ್ ಜೊತೆ ಇರುವಂಥದ್ದು. ಸೊ ಈ ಒಂದು ಬಾಕ್ಸ್ನ ಒಂದು ರೆಡ್ ಕಲರ್ನಲ್ಲಿ ಇರುವಂಥದ್ದು. ಆಮೇಲೆ ತುಂಬ ಲುಕ್ ಆಗಿದೆ, ತುಂಬ ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಈ ಒಂದು ಬಾಕ್ಸ್. ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಕವರ್ ಇರುವಂಥದ್ದು. ಒಂದು ಲೆಫ್ಟ್ ಇಂದ ರೈಟ್ ಸೈಡ್ ಈ ರೀತಿಯಾಗಿ ಒಂದು ಜಸ್ಟ್ ಸ್ಲೈಡ್ ಮಾಡಿದರೆ ಸಾಕು, ಇಲ್ಲಿ ಒಂದು ಇಯರ್ಫೋನ್ನ ನಾವು ನೋಡ್ಬೋದು. ಸೊ ಒಂದು ಬಾಕ್ಸ್ನ ಒಳಗಡೆ ಭಾಗದಲ್ಲಿ ಒಂದು ಪೌಚ್ ಕೂಡ ಇದೆ ಅಂತ ಹೇಳ್ಬೋದು. ಈ ಒಂದು ಪೌಚ್ನಲ್ಲಿ ತುಂಬ ಸೇಫ್ ಆಗಿ ಇಯರ್ಫೋನನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಪೌಚ್ನ ಜೊತೆಗೆ ವಾರಂಟಿ ಕಾರ್ಡ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಕೇವಲ ಒಂದು 300 ರೂಪಾಯಿ ಇಯರ್ಫೋನ್ ಆದರೂ ಕೂಡ ನಿಮಗೆ 1 ವರ್ಷಗಳ ಕಾಲ ಒಂದು ವಾರಂಟಿ ಕೂಡ ಈ ಒಂದು ಇಯರ್ಫೋನ್ಗೆ ಇದೆ ಅಂತ ಹೇಳ್ಬೋದು. ಸೊ ವಾರಂಟಿ ಕಾರ್ಡ್ ಮೇಲ್ಗಡೆ ಒಂದು ಸೌಂಡ್ 1 ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ನಿಮಗೆ ಒಂದು ಇಯರ್ಫೋನನ್ನು ತೋರಿಸ್ತೀನಿ. ಮತ್ತು ಈ ಒಂದು ಪೌಚ್ನ ಕ್ವಾಲಿಟಿ ನೋಡಿದರೆ ಮೇಡಪ್ ಆಫ್ ನೈಲಾನ್ ಅಂತ ಹೇಳ್ಬೋದು. ತುಂಬ ಲುಕ್ ಆಗಿದೆ, ಒಂದು ಬ್ಲ್ಯಾಕ್ ಕಲರ್ನ ಒಂದು ಪೌಚ್ ಅಂತ ಹೇಳ್ಬೋದು. ಸೊ ಈ ಒಂದು ಪೌಚನ್ನು ಓಪನ್ ಮಾಡಿದರೆ ಒಳಗಡೆ ಭಾಗದಲ್ಲಿ ಒಂದು ವಾವ್ ಇಯರ್ಫೋನ್ ಇದೆ. ಬ್ಲ್ಯಾಕ್ ಮತ್ತು ರೆಡ್ ಕಲರ್ನ ಒಂದು ಕಾಂಬಿನೇಷನ್ ಇರತಕ್ಕಂಥ ಒಂದು ಇಯರ್ಫೋನ್ ಜೊತೆಗೆ ಒಂದು 2 ಎಕ್ಸ್ಟ್ರಾ ಪೇರ್ ಇಯರ್ಬಡ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ಈಗ ನಾವು ತೋರಿಸ್ತೀನಿ ನಿಮಗೆ ಒಂದು ನೋಡ್ತಾ ಇದ್ರೆ ಒಂದು 2 ಎಕ್ಸ್ಟ್ರಾ ಇಯರ್ಬಡ್ಸ್. ಈ ಒಂದು ಇಯರ್ಬಡ್ಸ್ನ ಕ್ವಾಲಿಟಿ ಕೂಡ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ಒಂದು ಇಯರ್ಫೋನ್ ನೋಡ್ತಾ ಇದ್ರೆ ಇಯರ್ಫೋನ್ನ ಒಂದು ವೈರ್ ಕ್ವಾಲಿಟಿ ನೋಡೋಣ. ಸೊ ಅದಕ್ಕಿಂತ ಮೊದಲು ಒಂದು 3.5 mm ಆಡಿಯೋ ಜಾಕ್ ಇರುವಂಥದ್ದು ಎಲ್ ಶೇಪ್ನಲ್ಲಿ ಇದೆ. ಆಮೇಲೆ ಒಂದು ಗೋಲ್ಡ್ ಒಂದು ಪ್ಲೇಟೆಡ್ ಇರುವಂಥದ್ದು, ಒಂದು ಗೋಲ್ಡ್ ಕೋಟೆಡ್ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಆಗಲ್ಲ. ವೈರ್ ಕೂಡ 1.25 meter ಇರುವಂಥದ್ದು, ಸುಮಾರು 1.5 meter, ಒಂದು ಕಾಲು ಮೀಟರ್ ಇರುವಂಥದ್ದು. ಸೊ ವೈರ್ ಕ್ವಾಲಿಟಿ ನೋಡಿದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ವೈರ್ನಿಂದ ಈ ಒಂದು ಇಯರ್ಫೋನ್ನ ತಯಾರಿಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ನೋಡ್ತಾ ಇದ್ರೆ ಒಂದು ಜಾಯಿಂಟ್ ಕೂಡ ಇರುವಂಥದ್ದು, ಒಂದು ತುಂಬ ಉದ್ದವಾಗಿದೆ. ಇದು ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಯಾವುದೇ ಒಂದು ಸ್ಮಾರ್ಟ್ಫೋನ್ಗೂ ಕೂಡ ಈ ಒಂದು ಇಯರ್ಫೋನನ್ನು ಯೂಸ್ ಮಾಡ್ಬೋದು. ಸೊ ಅಲ್ಲಿ ನೋಡ್ತಾ ಇದ್ರೆ ಒಂದು ಈ ಒಂದು ಇಯರ್ಫೋನ್ಗೆ ಮೈಕ್ ಕೂಡ ಇರುವಂಥದ್ದು. ನೋಡ್ತಾ ಇದು ನೀವು ಎಷ್ಟು ಬೇಕೋ ಅಷ್ಟು ಲೆಂತನ್ನು ನೀವು ಮಾಡ್ಕೋಬೋದು ಮೇಲ್ಗಡೆ ಒಂದು ಭಾಗದಲ್ಲಿ. ಸೊ ಇದೊಂದು ಇಲ್ಲಿ ಸೌಂಡ್ 1 ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಹಿಂದ್ಗಡೆ ಭಾಗದಲ್ಲಿ ಮೈಕ್ ಇರುವಂಥದ್ದು ಮತ್ತು ಇನ್ನೊಂದು ಬಟನ್ ಇದೆ. ಇಲ್ಲಿ ನಿಮಗೇನಾದರೂ ಕಾಲ್ಸ್ ಬಂದರೆ ಸಾಂಗ್ಸನ್ನು ಚೇಂಜ್ ಮಾಡೋಕ್ಕೆ ಒಂದು ಬಟನ್ ಇರುವಂಥದ್ದು. ಸೊ ಒಂದು ರೈಟ್ ಮತ್ತು ಲೆಫ್ಟ್ ಡ್ರೈವರ್ನ ಒಂದು ನೋಡೋದಾದರೆ ಒಂದು ರೆಡ್ ಮತ್ತು ಬ್ಲ್ಯಾಕ್ ಕಲರ್ನಲ್ಲಿ ಒಂದು ಡ್ರೈವರ್ಸ್ಗಳು ಇರುವಂಥದ್ದು ಅವ್ರ ಮೇಲ್ಗಡೆ ಮೆನ್ಷನ್ ಮಾಡಿದರೆ ರೈಟ್ ಮತ್ತು ಲೆಫ್ಟ್ ಅಂತ. ಸೊ ನೋಡೋಕ್ಕೆ ತುಂಬ ಒಂದು ಲುಕ್ ಆಗಿದೆ. ಆಮೇಲೆ ನಿಮ್ಮೊಂದು ಕಿವಿನಲ್ಲಿ ಈ ಒಂದು ಇಯರ್ಫೋನನ್ನು ನೀವೊಂದು ಗಂಟೆಗಟ್ಟಲೆ ಹಾಕ್ಕೊಂಡ್ರೆ ಕೂಡ ಯಾವುದೇ ಕಾರಣಕ್ಕೂ ಪೇನ್ ಬರಲ್ಲ. ಆಮೇಲೆ ಇದರೊಂದು ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು 15 ದಿವಸದಿಂದ 20 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಒಂದು ಲಾಸ್ಟ್ ಇಯರ್ಫೋನ್ ನಾನು ಲಾಸ್ಟ್ ಆಯಿತು ಆ್ಯಕ್ಚುಲಿ, ಒಂದು ಬಸ್ನಲ್ಲಿ ಮಿಸ್ ಆಗಿಬಿಟ್ಟು ಬಂದಿದೆ. ಸೊ ಆವಾಗಲಿಂದ ಈ ಒಂದು ಇಯರ್ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕೂಡ ಇದೇ ಒಂದು ಇಯರ್ಫೋನ್ನ ಯೂಸ್ ಮಾಡ್ತಾ ಇರೋದು. ಸೊ ನೋಡಿರಲ್ಲ, ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಇಯರ್ಫೋನ್ ಅಂತ ಹೇಳ್ಬೋದು. ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೆ, ಅದರ ಮೂಲಕ ನೀವು ಅಮೆಝಾನಲ್ಲಿ ಖರೀದಿ ಮಾಡ್ಬೋದು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.